ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತುಳಸಿ ಹಬ್ಬವನ್ನು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಯಾವ ರೀತಿ ಪೂರ್ವಸಿದ್ಧತೆ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಅಂದರೆ ತುಳಸಿ ಮಾತೆಗೆ ನಾವು ಯಾವ ರೀತಿ ಸೀರೆ ಉಡಿಸ್ಬೇಕು, ಹಾಗೆ ಪದ್ಧತಿನ ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ನಾನು ಜಸ್ಟ್ ಪೂರ್ವ ಸಿದ್ಧತೆಗಳನ್ನ ಅಷ್ಟೇ ತಿಳಿಸ್ಕೊಟ್ಟಿದ್ದೆ. ಅಂದರೆ ಬಿಗಿನರ್ಸ್ ಕೂಡ ಹೊಸದಾಗಿ ಪೂಜೆ ಮಾಡೋರು ಇರ್ತಾರೆ, ಅವರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ತುಂಬ ನಿಧಾನವಾಗಿ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡು ನಾನು ನಿಮಗೆ ಪೂರ್ವ ಸಿದ್ಧತೆಗಳನ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಆ ಪೂರ್ವ ಸಿದ್ಧತೆಗಳನ್ನು ಏನೆಲ್ಲ ತಿಳಿಸ್ಕೊಟ್ಟಿದ್ದೀನೋ ಅದನ್ನೆಲ್ಲ ಸಂಪೂರ್ಣವಾಗಿ ಇವತ್ತು ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅಂದರೆ ತುಳಸಿ ಪಾಟಿಗೆ, ಅಂದರೆ ತುಳಸಿ ಮಾತೆಗೆ ನಾವು ಪೂಜೆ ಅಂದರೆ ಸ್ಯಾರಿ ಉಡಿಸೋದ್ರಿಂದ ಹಿಡಿದು ಅದನ್ನು ಪದ್ಧತಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗೆಯೇ ಜೊತೆಯಲ್ಲಿ ಯಾವ ಟೈಮಲ್ಲಿ ಮಾಡಬೇಕು, ಯಾವತ್ತು ಮಾಡಬೇಕು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ, ಮತ್ತು ರಿಪೀಟ್ ಕೂಡ ನಾನು ಆ ಮಾತನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ಹಬ್ಬ ಏನೋ ಆಚರಣೆ ಮಾಡ್ತೀವಿ ಆದರೆ ಕೊನೆಯಲ್ಲಿ ನಾವು ಯಾವ ರೀತಿ ಕದಲಿಸ್ಬೇಕು ಅಂತೇಳಿ ಪ್ರತಿಯೊಂದು ವಿಷಯನ ತಿಳಿಸ್ಕೊಡಿ ಅಂತೇಳಿ ಹೇಳಿದರು. ಹಾಗಾಗಿ ಅದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕೆಲವೊಂದುಗಳು ನನ್ನ ನಂಬಿಕೆ ಅದು ಅಂದರೆ ಏನಪ್ಪ ಅಂತಂದರೆ, ಈಗ ತುಳಸಿ ಮಾತೆಗೆ ನಾನು ಮುಖವಾಡ ಇಟ್ಟು ತೋರಿಸಿದ್ದೀನಿ, ಅದು ನನ್ನ ನಂಬಿಕೆ. ನಾನು ಮೊದಲಿಂದನೂ ನಾನು ಯಾವ ರೀತಿ ನಡ್ಕೊಂಡು ಬಂದಿರ್ತೀನೋ ಅದನ್ನಷ್ಟೇ ನಾನು ನಿಮಗೆ ಪಾಲನೆ ನಾನು ಯಾವ ರೀತಿ ಮಾಡಿರ್ತೀನೋ ಅಷ್ಟನ್ನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ನೀವು ಇದೇ ರೀತಿಯೇ ಮಾಡಬೇಕು ಆ ಥರ ಏನಿಲ್ಲ. ಯಾಕಂದರೆ ನಾವೆಲ್ಲ ತುಂಬ ಜನ ಯೂಟ್ಯೂಬಲ್ಲಿ ನಾವು ಅಡುಗೆ ಮಾಡೋದು ನೋಡ್ತಿರ್ತೀವಿ, ಹ್ಯಾಂಡ್ ವರ್ಕ್ ನೋಡ್ತಾ ಇರ್ತೀವಿ, ಆದರೆ ಎಲ್ಲನೂ ನಾವು ಪಾಲಿಸೋದಿಲ್ಲ. ಅದೇ ರೀತಿಯೇ ಇದನ್ನೂ ಕೂಡ ನಾನು ನೋಡಿದ ಮಾತ್ರಕ್ಕೆ ನೀವು ಅದೇ ರೀತಿಯೇ ಮಾಡಬೇಕು ಆ ಥರ ಏನಿಲ್ಲ. ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇರುತ್ತೋ ನೀವು ಅದನ್ನೇ ಆಚರಣೆ ಮಾಡಿ. ನಾನು ಯಾಕೆ ಈ ಮಾತು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಯಾವಾಗ್ಲೂ ಅಷ್ಟೇ ತುಳಸಿ ಹಬ್ಬದಲ್ಲಿ ಮುಖವಾಡ ಇಟ್ಟು ಪೂಜೆ ಮಾಡ್ತೀನಿ. ಇದು ನನಗೆ ಇಷ್ಟಪಟ್ಟಂತೆ ನಾನು ಮಾಡ್ಕೊಳ್ಳೋಂಥದ್ದು. ಅಂದರೆ ನಾನು ಯಾವಾಗಲೂ ಅಷ್ಟು ಅಲಂಕಾರಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನಾನು ತುಳಸಿ ಮಾತೆಗೂ ಕೂಡ ನಾನು ಮುಖವಾಡ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ತಿಳಿಸ್ಬೇಕು. ನಾನು ಗಣೇಶನನ್ನು ಅಂದರೆ ಅರಿಶಿಣದಲ್ಲಿ ಗಣೇಶನನ್ನು ಮಾಡಿಟ್ಬಿಟ್ಟು ಅದ್ರ ನಂತರ ನಾನು ತುಳಸಿ ಪೂಜೆ ಮಾಡ್ತೀನಿ. ಏನಂತಂದರೆ ನಾವು ನಮ್ಮ ಮನೆಯಲ್ಲಿ ಮೊದಲಿಂದನೂ ನಂಬಿಕೆ ನಡ್ಕೊಂಬಂದಿರೋದ್ರಿಂದ ನಾನು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೇ. ಹಾಗಾಗಿ ನೀವು ಇದನ್ನು ಪಾಲನೆ ಮಾಡಬೇಕು ಆ ಥರ ಏನಿಲ್ಲ. ನಿಮ್ಮ ಮನೇಲಿ ನಂಬಿಕೆ, ನಿಮ್ಮ ಮನೇಲಿ ನೀವು ಯಾವ ರೀತಿ ಪದ್ಧತಿ ಆಚರಣೆ ಮಾಡಿರ್ತೀರೋ ಅದೇ ಪದ್ಧತಿನ ನೀವು ನಡ್ಸ್ಕೊಂಡು ಬನ್ನಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ನೀವು ಯಾವುದೇ ಪೂಜೆ ಮಾಡಲಿ, ಬರೀ ನಾನು ಇವತ್ತು ತುಳಸಿ ಹಬ್ಬದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ, ಪ್ರತಿಯೊಂದು ಪೂಜೆನ ಒಂದು ನಾವು ದೀಪ ಹಚ್ಬೇಕಾದ್ರೂ ಅಷ್ಟೇನೇ ನಾವು ನಂಬಿಕೆ ಇಟ್ಟು ನಾವು ಆ ಪೂಜೆ ಮಾಡಬೇಕು, ಹಾಗಷ್ಟೇ ನಮಗೆ ಅದನ್ನು ಒಂದು ಒಳ್ಳೆ ರಿಸಲ್ಟ್ ಬರೋದು. ಹಾಗಾಗಿ ಆದಷ್ಟು ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಆ ದೇವರ ಅನುಗ್ರಹ ಸಿಗುತ್ತೆ. ಈಗ ಬನ್ನಿ, ಮೊದಲು ನಾವು ತುಳಸಿ ವಿವಾಹನ ಯಾವತ್ತು ಮಾಡಬೇಕು, ಯಾವ ಡೇಟಲ್ಲಿ ಮಾಡಬೇಕು, ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತೇಳಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತುಳಸಿ ವಿವಾಹವನ್ನು ನಾವು ಯಾವತ್ತು ಮಾಡಬೇಕಪ್ಪ ಅಂತಂದರೆ, ಸಾಮಾನ್ಯವಾಗಿ ಉತ್ಥಾನ ದ್ವಾದಶಿ ಅಂದರೆ ನಾವು ಮಾಡಬೇಕಾಗುತ್ತೆ. ತುಂಬ ಜನ ಹೇಳ್ತಾ ಇದ್ರು 26th ಅಲ್ಲ 27th ಮಾಡಬೇಕು ಅಂತೇಳಿ. ನಾನು ಯಾಕೆ 26th ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. 26th ದ್ವಾದಶಿ ಬಂದಿದೆ ಅಂದರೆ ಅದು ಸ್ಟಾರ್ಟ್ ಆಗಿರೋದು ಯಾವಾಗ ಅಂತಂದರೆ, ಅರ್ಲಿ ಮಾರ್ನಿಂಗ್ 5:10 ಅದು ಶುರುವಾಗಿರೋಂಥದ್ದು. 26th ತಾರೀಕು ಅಂದರೆ 26th November 5:10 ಶುರುವಾಗಿರೋಂಥದ್ದು. ಎಂಡ್ ಯಾವಾಗುತ್ತೆ ಅಂತಂದರೆ 7:46 27th ಮಾರ್ನಿಂಗ್ ಅದು ಎಂಡ್ ಆಗಿದೆ. ಹಂಗಾಗಿ ಅದರ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ 27th ಏನಾಗುತ್ತೆ ಅಂದರೆ ಅವತ್ತು ತ್ರಯೋದಶಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ನಾವು ಅವತ್ತು ತುಳಸಿ ಹಬ್ಬನ ಮಾಡೋದಿಕ್ಕೆ ಬರೋದಿಲ್ಲ. ಹಾಗೆ ನೀವು ದ್ವಾದಶಿಯಿಂದ ಪೂಜೆ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು. ಹಾಗೆ ತುಂಬ ಜನ ವಿವರ್ಸ್ ನನಗೆ ಕೇಳ್ತಾ ಇದ್ರು, ನಾವು ತುಳಸಿ ಹಬ್ಬನ ನಾವು ಈ ಟೈಮ್ ತಪ್ಪಿದ್ರೆ, ಅಂದರೆ ಹಬ್ಬದ ದಿವಸ ನಾವು ಮಾಡೋದು ತಪ್ಪಿದ್ರೆ ಇನ್ಯಾವತ್ತು ಮಾಡ್ಬೋದು ಅಂತೇಳಿ ಕೇಳ್ತಾ ಇದ್ರು. ಇವತ್ತಿನ ದಿವಸ ಮಿಸ್ ಆದರೆ ನೀವು ಹುಣ್ಣಿಮೆ ದಿವಸನೂ ಮಾಡ್ಬೋದು. ನಾನು ಕೂಡ ಈ ಸರಿ ಹುಣ್ಣಿಮೆ ಹಬ್ಬದ ದಿವಸನೇ ನಾನು ತುಳಸಿ ಹಬ್ಬನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನು ಈ ಸರಿ ತಿರುಪತಿಗೆ ಹೋಗ್ತಾ ಇದ್ದೀನಿ. ನಾನು ಅದು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ತುಳಸಿ ವಿವಾಹ ಯಾವತ್ತಿರುತ್ತೋ ಅವತ್ತಿನ ದಿವಸ ನಾನು ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ನಾನು ತುಂಬ ದಿವಸ ಅಂದ್ಕೊಳ್ತಿದ್ದೆ. ಹಾಗಾಗಿ ನಾನು ಅವತ್ತಿನ ದಿವಸ ತಿರುಪತಿಯಲ್ಲಿ ಇರ್ತೀನಿ. ನಾನು ಹುಣ್ಣಿಮೆ ದಿವಸ ನಾನು ತುಳಸಿ ಹಬ್ಬನ ಆಚರಣೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದ್ರ ಜೊತೇಲಿ ಹುಣ್ಣಿಮೆ ದಿವಸ ತುಂಬ ಜನ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಹಬ್ಬ ಮಾಡಿರೋದಿಲ್ಲ. ಕೆಲವೊಬ್ಬರು ಒಂದು ಪಕ್ಷ ಅವತ್ತು ಮಾಡಿದರೂ ಕೂಡ ರಿಪೀಟ್ ಮತ್ತೆ ಕಿರು ದೀಪಾವಳಿ ಅಂತೇಳಿ ಹುಣ್ಣಿಮೆ ದಿವಸ ಆಚರಣೆ ಮಾಡ್ತಾರೆ. ಅವತ್ತಿನ ದಿವಸ ನೀವು ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡ್ತಿರೋ ಅದೇ ರೀತಿಯೇ ನೀವು ಹುಣ್ಣಿಮೆ ದಿವಸನೂ ಮಾಡ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಅವತ್ತಿನ ದಿವಸ ತುಳಸಿ ಹಬ್ಬನ ನಾನು ಆಚರಣೆ ಮಾಡ್ತೀನಿ. ನೀವು ಬೇಕಾದ್ರೆ ತುಳಸಿ ಹಬ್ಬದ ದಿವಸ ಮಿಸ್ ಆಯಿತು ಅಂತಂದರೆ ಬೇಕಾದ್ರೆ ಹುಣ್ಣಿಮೆ ದಿವಸ ಆಚರಣೆ ಮಾಡ್ಬೋದು. ನೆಕ್ಸ್ಟು ನಾವು ದಿನ ಯಾವತ್ತು ಯಾವತ್ತಿನ ದಿವಸ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಈಗ ಟೈಮಿಂಗ್ಸು ಮತ್ತು ಜೊತೆಯಲ್ಲಿ ಯಾವ ದಿಕ್ಕಲ್ಲಿ ನಾವು ತುಳಸಿ ಪಾಟ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನಾವು ತುಳಸಿ ಪಾಟ್ನ
ಈಶಾನ್ಯ ಮತ್ತು ಉತ್ತರ ದಿಕ್ಕಿನಲ್ಲಿ ಎರಡರಲ್ಲಿ ಒಂದು ಕಡೆ ದಿಕ್ಕಿನಲ್ಲಿ ನಾವಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೇಲಿ ಟೈಮಿಂಗ್ಸ್ ಯಾವುದಪ್ಪ ಅಂತ ಅಂದರೆ 26th ಈವನಿಂಗ್ ಪೂಜೆ ಮಾಡಬೇಕು. ಈವ್ನಿಂಗ್ ಯಾವಾಗ ಅಂತಂದರೆ ಸ್ಟಾರ್ಸ್ ಎಲ್ಲ ಬಂದಿರಬೇಕು ಅಂತಂದರೆ 6:30 ನಂತರ ನಾವು ಪೂಜೆ ಮಾಡಬೇಕಾಗುತ್ತೆ. ಅಷ್ಟೊತ್ತಿಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮನೆಯೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ಮತ್ತೆ ರಿಪೀಟ್ ಮಾರ್ನಿಂಗ್ ಏನು ನೀವು ತಲೆಸ್ನಾನ ಮಾಡಿರ್ತೀರೋ ಮತ್ತೆ ರಿಪೀಟ್ ನೀವು ಸಂಜೆನೂ ಕೂಡ ತಲೆಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ನಂತರ ನೀವು ನಿಮ್ಮ ಕುಲದೇವ್ರು ಏನಿರುತ್ತೋ ನಿಮ್ಮ ಮನೆ ದೇವರು ಪ್ರತಿಯೊಂದು ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಆ ದೇವರ ಅನುಗ್ರಹ ತೆಗೆದುಕೊಂಡು ಅದರ ನಂತರ ನೀವು ತುಳಸಿ ಪೂಜೆನ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಾವು ತುಳಸಿ ಹಬ್ಬನ ಯಾವ ರೀತಿ ನಾನು ಆಚರಣೆ ಮಾಡಬೇಕು, ಸೀರೆ ಯಾವ ರೀತಿ ಉಡಿಸ್ಬೇಕು ಅಂತೇಳಿ ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಚಿಕ್ಕದಾದ ಪಾಟ್ ತೊಗೊಂಡಿದ್ದೀನಿ, ಜಸ್ಟ್ ಈಗ ನಾನು ತೊಗೊಂಡಿರೋಂಥದ್ದು. ನಾನು ತುಳಸಿ ಗಿಡ ಈಗ ಹಾಕಿದ್ದೀನಿ, ಯಾಕಂದರೆ ಹೊಸ ಮನೆಗೆ ಬಂದಿರೋದ್ರಿಂದ ನಾನು ಹೊಸ ಗಿಡನೇ ಹಾಕಬೇಕು ಅಂತೇಳಿ ಅಂದ್ಕೊಂಡು ಪಾಟ್ ತಂದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ನೀವು ನೋಡ್ತಾ ಇರ್ಬೋದು, ಹಿಂಭಾಗದಲ್ಲಿ ನಾನು ಒಂದು ಮೇಲ್ಭಾಗದಲ್ಲಿ ಒಂದು ಕೋಲ್ ಕಟ್ಟಿದ್ದೀನಿ, ಕೆಳಗೊಂದು ಸ್ಕೇಲ್ ಥರ ಯಾವುದಾದ್ರೂ ಕೋಲ್ ಆದ್ರೂ ಸರಿಯೇ ಒಂದು ಚೇರಿಗೆ ಕಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ನಾವು ಸೀರೆ ಉಡಿಸಿದಾಗ ಅದು ಬಿಗಿಯಾಗಿರಲಿ ಅಂತೇಳಿ. ಅದ್ರ ನೆಕ್ಸ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ರಂಗೋಲಿ, ನಾನು ಐಶ್ವರ್ಯ ರಂಗೋಲಿ ಹಾಕಿದ್ದೀನಿ. ನಾನು ರೆಗ್ಯುಲರ್ ನಿಮ್ಗೆ ಯಾವಾಗಲೂ ನಾನು ನಿಮಗೆ ಅಷ್ಟದಳ ಪದ್ಮ ರಂಗೋಲಿ ತೋರಿಸ್ತಾ ಇದ್ದೆ, ಇದು ಐಶ್ವರ್ಯ ಲಕ್ಷ್ಮಿ ರಂಗೋಲಿ, ಇದು ಕೂಡ ತುಂಬಾ ಒಳ್ಳೆಯದು. ನೀವು ಇದನ್ನು ಕೂಡ ತುಳಸಿ ಹಬ್ಬದಲ್ಲಿ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಸೀರೆ ಯಾವ ರೀತಿ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಡಬಲ್ ಫೋಲ್ಡಲ್ಲಿ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಫ್ರಿಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉಡಿಸೋದು ಯಾವ ರೀತಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ನೀವು ಒಂದು ನೆರಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕಟ್ಟೋದು ಅಷ್ಟೇ, ಇದಕ್ಕೆ ಯಾವುದೇ ರೀತಿ ನಾನು ಪಿನ್ನನ್ನು ಬಳಸಿಲ್ಲ. ನೀವು ಅಷ್ಟೇ ರೇಷ್ಮೆ ಸೀರೆ ಯಾವುದೇ ಒಂದು ಒಳ್ಳೆ ಸೀರೆ ಉಡಿಸ್ಬೇಕಾದ್ರೆ ಆದಷ್ಟು ಪಿನ್ನನ್ನು ಅವಾಯ್ಡ್ ಮಾಡಿ ಬಟ್ಟೆ ಕ್ಲಿಪ್ ಇರುತ್ತಲ್ಲ, ಬಟ್ಟೆಗೆ ಹಾಕ್ತಿವಲ್ಲ ಕ್ಲಿಪ್, ಅದನ್ನು ಉಪಯೋಗಿಸಿ ತುಂಬಾ ಒಳ್ಳೆಯದು, ಯಾವುದೇ ರೀತಿಯ ಮಾರ್ಕ್ ಬೀಳೋದಿಲ್ಲ. ನೋಡಿ, ಜಸ್ಟ್ ಟ್ಯಾಗ್ ಮಾಡೋದು ಅಷ್ಟೇನೆ. ಒಂದು ದಾರ ತೊಗೋಬೇಕು, ನಾವು ನೆರಿಗೆ ಯಾವ ರೀತಿ ಮಾಡಿರ್ತೀವೋ ಆ ರೀತಿ ನೀವು ಆ ತುಳಸಿ ಕಟ್ಟೆಗೆ ಇಟ್ಬಿಟ್ಟು ನಾವು ಹಿಂಭಾಗದಲ್ಲಿ ಏನು ಸ್ಕೇಲ್ ಕಟ್ಟಿದ್ದೀನೋ ಕೆಳಗೆ ಅಲ್ಲಿ ನೀವು ಒಂದು ದಾರ ಕಟ್ಬಿಡಿ. ಅದ್ರ ನಂತರ ಅದ್ರ ಮೇಲೆ ನೀವು ಒಂದು ಸೆರಗು ಹಾಕ್ಬೇಕಾಗುತ್ತೆ. ನೋಡಿ, ಅದ್ರ ಜೊತೆಲಿ ಒಂದು ಬ್ಲೌಸ್ ಪೀಸ್ ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಸೀರೆ ಒಳಗೆ ಬಂದಿರುತ್ತೆ ಬ್ಲೌಸ್ ಪೀಸು. ಆಮೇಲೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ತುಳಸಿ ಹಬ್ಬದಲ್ಲಿ ಮತ್ತು ನೀವು ಸೀರೆ ಉಡಿಸೋದಾದರೆ ಮನೇಲಿ ಉಪಯೋಗಿಸಿರೋಂಥ ಸೀರೆನೇ ಉಪಯೋಗಿಸೋದಕ್ಕೆ ಹೋಗಬೇಡಿ. ಹೊಸ ಸೀರೆನೇ ತೆಗೆದುಕೊಂಡು ಬಂದು ನೀವು ಸೀರೆ ಉಡಿಸ್ಬೇಕಾಗುತ್ತೆ. ಇದು ಅವರ ಮನಸ್ಸಿಗೆ ಬಿಟ್ಟಿದ್ದು. ಅಂದರೆ ಕೆಲವೊಬ್ಬರು ಹಾಗೆ ಸಿಂಪಲಾಗಿ ಮಾಡೋಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ತುಂಬ ಗ್ರ್ಯಾಂಡಾಗೆ ತುಳಸಿ ವಿವಾಹ ದಿವಸ ಚಪ್ರ ಎಲ್ಲ ಹಾಕಿ ಮದುವೆ ಸೇಮ್ ಮದುವೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿನೇ ಮಾಡ್ತಾರೆ. ನಾನು ತುಂಬ ಜನ ಮನೇಲಿ ನೋಡಿದ್ದೀನಿ ಆ ಥರ. ನಾವು ಕೂಡ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಅಮ್ಮ ನಾವು ತುಂಬ ಸಣ್ಣವರಿದ್ದಾಗ ಅದೇ ರೀತಿನೇ ಮಾಡ್ತಿದ್ರು. ಚಪ್ರ ಎಲ್ಲ ಹಾಕಿ ಮಾವಿನ ಸೊಪ್ಪೆಲ್ಲ ಕಟ್ಟಿ ಈ ಥರ ಸೀರೆ ಎಲ್ಲ ಉಡಿಸಿ ತುಂಬ ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡ್ತಾಯಿದ್ರು. ಆದರೆ ಈಗ ಆ ಪದ್ಧತಿ ಎಲ್ಲ ಇಲ್ಲ, ಸಿಂಪಲಾಗಿ ಮಾಡ್ತಾರೆ, ಜಾಗವೂ ಕಡಿಮೆ ಇರುತ್ತೆ, ಜೊತೆಲಿ ಟೈಮಿಂಗ್ ಕಡಿಮೆ ಇರುತ್ತೆ. ಇದೆಲ್ಲ ಕಾರಣದಿಂದ ಈಗ ಹೆಚ್ಚಾಗಿ ಈ ಥರ ಪೂಜೆನೆಲ್ಲ ಮಾಡೋದಿಲ್ಲ. ನೋಡಿ, ನಾನು ಸೀರೆ ಯಾವ ರೀತಿ ಉಡಿಸೋದಂತ ತೋರಿಸಿದ್ದೀನಿ. ಜಸ್ಟ್ ಟ್ಯಾಗ್ ಮಾಡಿದ್ದೀನಿ, ಸೆರಗನ್ನ ನಾನು ಮುಂಭಾಗದಲ್ಲಿ ತೊಗೊಂಡಿದ್ದೀನಿ, ನೆರಿಗೆನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ನಂತರ ಬ್ಲೌಸ್ ಪೀಸ್ ಹಾಕೋದು ಯಾವ ರೀತಿ ಅಂತೇಳಿದ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಬ್ಲೌಸ್ ಪೀಸ್ ಹಾಕಿದ್ದೀನಿ. ಈ ಬ್ಲೌಸ್ ಪೀಸ್ನ ನೀವು ಯಾವ ರೀತಿ ಹಾಕಬೇಕು ಅಂತಂದರೆ, ಸೆರಗಿನ ಕಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ನೋಡಿ ಅದನ್ನು ಒಂದು ಭಾಗ ಕೆಳಭಾಗದಲ್ಲಿ ಮಾಡ್ಕೋಬೇಕು, ಇನ್ನೊಂದು ಭಾಗನ ನೀವು ಕೈನ ಮೇಲ್ಭಾಗ ಮಾಡ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇರ್ಬೋದು ಆ ಸೈಡ್ ನಾನು ಹೊರಭಾಗದಲ್ಲಿ ಬಿಟ್ಟಿದ್ದೀನಿ ನಾನು ಬ್ಲೌಸ್ ಪೀಸನ್ನು ಏನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು. ಅದರ ನಂತರ ಇನ್ನೂ ಒಂದು ಭಾಗನ ನಾನು ಒಳಭಾಗದಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಬ್ಲೌಸ್ ಪೀಸ್ ಹಾಕೋಬೇಕು. ಸೇಮ್ ನೀವು ಯಾವ ರೀತಿ ಸ್ಯಾರಿ ಉಡ್ತಿರೋ ನೀವು ಸ್ವತಃವಾಗಿ ಅದೇ ರೀತಿನೇ ನೀವು ಅದೇ ರೀತಿನೇ ನೀವು ಸೀರೆನ ಇದು ತುಳಸಿ ಕಟ್ಟೆಗೆ ಉಡಿಸ್ಬೋದು. ನೋಡಿ, ಕಾಣಿಸ್ತಾ ಇರ್ಬೋದಲ್ಲ ನಿಮಗೆ, ನಾನು ಈ ರೀತಿ ಸೀರೆ ಉಡಿಸ್ತಾ ಇದ್ದೀನಿ, ತುಳಸಿ ಪಾಟ್ ಮೇಲಿಂದ ತಗೊಳ್ತಾ ಇದ್ದೀನಿ. ಮುಂದೆಗಡೆ ಎಲ್ಲ ಸ್ವಲ್ಪ ಸೆರಗೆಲ್ಲ ರೆಡಿ ಮಾಡಿಕೊಂಡ್ರೆ, ನೀಟಾಗಿ ಫ್ರಿಲ್ಸ್ ಎಲ್ಲ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊಂಟಕ್ಕೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನಾನು ಸಾಮಾನ್ಯವಾಗಿ ತುಂಬ ವರ್ಷದಿಂದ ನಾನು ಸರ ಆಗಿರ್ಬೋದು ಸೊಂಟದ ಪಟ್ಟಿ ಆಗಿರ್ಬೋದು ಇದೆಲ್ಲ ತುಂಬ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ನಾನು ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಕ್ಲಿಪ್ ಹಾಕಿದ್ದೆ, ಈಗ ಕ್ಲಿಪ್ನ ನಾನು ಇವಾಗ ರಿಮೂವ್ ಮಾಡಿಬಿಡ್ತೀನಿ. ಮಾಡಿಬಿಟ್ಟು ಅದ್ರ ನಂತರ ನಾನು ಸೊಂಟದ ಪಟ್ಟಿ ಕಟ್ತೀನಿ. ಅದಕ್ಕಿಂತ ಮುಂಚೆ ನಾವು ಬಿಗಿ ಬರಬೇಕಂದ್ರೆ, ಹೆಚ್ಚು ಕಡಿಮೆ ಒಂದು ಶೇಪ್ ಬರಬೇಕು ಅಂದ್ರೂ ಕೂಡ ನಾವು ಒಂದು ಬಿಗಿಯಾಗಿ ಒಂದು ದಾರ ಕಟ್ಟಿದ್ರೆ ಸೇಮ್ ಸೀರೆ ನಾವು ಕುತ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿಯೇ ಕಾಣಿಸುತ್ತೆ. ನೋಡಿ, ಸೊಂಟಕ್ಕೆ ನಾವು ಒಂದು ಥ್ರೆಡ್ ಕಟ್ಟಿದ ನಂತರ ಅದು ಬಿಗಿಯಾಗಿರುತ್ತೆ. ಅದರ ನಂತರ ನಾವು ಏನು ಬಟ್ಟೆ ಕ್ಲಿಪ್ ಹಾಕಿರ್ತೀವೋ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ನೆರಿಗೆನೆಲ್ಲ ನೀವು ಅಗ್ಲವಾಗಿ ನೀವು ಸ್ವಲ್ಪ ಫ್ರಿಲ್ನ ಹರಡಿಬಿಟ್ರೆ ನೀವು ಸೇಮ್ ಡಬಲ್ ಸೈಡ್ ಡಬಲ್ ಸ್ಟೆಪ್ಪಲ್ಲಿ ಸ್ಯಾರಿ ಯಾವ ರೀತಿ ಉಡಿಸಿರ್ತೀರೋ ಅದೇ ರೀತಿಯೇ ಕಾಣಿಸುತ್ತೆ. ನೀವು ಯಾವ ರೀತಿ ಚಾಯ್ಸ್ ಮಾಡ್ಕೊಳ್ತೀರೋ ಇದೇ ರೀತಿ ಸೀರೆ ಉಡಿಸ್ಬೇಕು ಆ ಥರ ಏನಿಲ್ಲ, ನಿಮ್ಮ ಚಾಯ್ಸು, ನಿಮ್ಮ ಮನೇಲಿ ನೀವು ಯಾವ ರೀತಿ ಪದ್ಧತಿ ಇರುತ್ತೋ ನೀವು ಅದನ್ನೇ ಆಚರಣೆ ಮಾಡಿ. ನೆಕ್ಸ್ಟ್ ನೋಡಿ, ನಾನು ಇವಾಗ ಸೀರೆ ಉಡಿಸಿದ್ದಾಯಿತು, ಈಗ ಇದಕ್ಕೆ ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಆ ಥ್ರೆಡ್ ಕಾಣಿಸ್ಬಾರ್ದು ಅಂತೇಳಿ ನಾನು ಸೊಂಟಕ್ಕೆ ಒಂದು ಪಟ್ಟಿ ಹಾಕ್ತಾ ಇದ್ದೀನಿ. ನೀವು ಯಾವ ರೀತಿ ಅಲಂಕಾರ ಮಾಡಿದ್ರು ಖುಷಿನೇ, ಯಾಕಂದರೆ ಹೆಣ್ಮಕ್ಳಿಗೆ ನಾವು ಎಷ್ಟು ಅಲಂಕಾರ ಮಾಡ್ತಿರ್ತೀವಲ್ಲ ಹಬ್ಬದಲ್ಲಿ, ಅದು ನೋಡೋಕ್ಕೆ ಖುಷಿ ಇರುತ್ತೆ. ಅದೇ ರೀತಿಯೇ ನಾವು ದೇವರಿಗೆ ನಾವು ಪೂಜೆ ಮಾಡಬೇಕಾದ್ರೆ ಅದು ನಮ್ಮ ಇಚ್ಛೆ, ನಮ್ಮ ಟೇಸ್ಟ್ ಏನಿರುತ್ತೋ ಆ ರೀತಿ ನಾವು ಅಲಂಕಾರ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಸೊಂಟದ ಪಟ್ಟಿ ಹಾಕಿದ ನಂತರ ನಾನು ಸರ ಹಾಕ್ತಾ ಇದ್ದೀನಿ. ತುಳಸಿ ಮೇಲಿಂದ ಗಿಡದಿಂದ ತೊಗೊಂಡು ನಾನು ಈಗ ಒಂದು ಸರ ಹಾಕ್ತಾ ಇದ್ದೀನಿ.
ನೋಡಿ, ಸರ ಹಾಕಿದ ನಂತರ ನಾನೀಗ ಒಂದು ಜಡೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಈ ಮೊಗ್ಗಿನ ಜಡೆನ ನಾನೇ ಸ್ವತಃ ಮಾಡಿರೋಂಥದ್ದು. ನಾನು ಬಡ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಇದು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ತೋರಿಸಿದ್ದೀನಿ ಕೂಡ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೀವು ನೋಡ್ಬೋದು. ತುಂಬ ಕಡಿಮೆ ವೆಚ್ಚದಲ್ಲಿ ನಾವು ಈ ರೀತಿ ನೀವು ಅಲಂಕಾರಿಕವಾಗಿ ಜಡೆನ ರೆಡಿ ಮಾಡ್ಕೋಬೋದು. ನಾನು ಹಿಂದಗಡೆ ಏನು ಕೋಲ್ ಕಟ್ಟಿದ್ದೀನೋ ಆ ಕೋಲಿಗೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ನೆಕ್ಸ್ಟ್ ನಾನು ಇವಾಗ ಬಳೆಗಳು ಹಾಕ್ತಾ ಇದ್ದೀನಿ. ನಾನು ಒಂದು ಡಜನ್ ಬಳೆ ತೊಗೊಂಡಿದ್ದೀನಿ. ಒಂದು ಕೈಗೆ 5, ಒಂದು ಕೈಗೆ 6 ಬಳೆಗಳನ್ನ ಹಾಕ್ತಾ ಇದ್ದೀನಿ. ಬೆಸ ಸಂಖ್ಯೆಯಲ್ಲಿ ಬಳೆಗಳನ್ನ ಯಾವಾಗಲೂ ಅಷ್ಟೇ ಬೆಸ ಸಂಖ್ಯೆಯಲ್ಲಿ ಬಳೆಗಳನ್ನ ಹಾಕಬೇಕಾಗುತ್ತೆ. ನೋಡಿ, ತುಳಸಿ ಕಟ್ಟೆಗೆ ಅಲಂಕಾರ ಎಲ್ಲ ಮುಗಿದ ನಂತರ ನಾನು ಆ ತುಳಸಿ ಕಟ್ಟೆಗೆ ಒಂದು ತಾಮ್ರದ ಚಂಬಲಿ ನೀರು ಹಾಕ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಸ್ಟೀಲೆಲ್ಲ ಬಳಸೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ತಾಮ್ರ, ಹಿತ್ತಾಳೆ ಈ ಥರನೇ ಉಪಯೋಗಿಸ್ಬೇಕಾಗುತ್ತೆ. ಅದರ ನಂತರ ನಾನು ತುಳಸಿ ಕಟ್ಟೆಗೆ, ಅಂದರೆ ತುಳಸಿ ಗಿಡಕ್ಕೆ ನಾನು ಏನು ನಾವು ಕೊಂಬೆಗಳಿರ್ತವೋ ಅದನ್ನು ಕೂಡ ಮರೆಯೋದಕ್ಕೆ ಹೋಗಬಾರ್ದು. ಆ ರಂಬೆಗಳಿಗೂ ಕೂಡ ನಾವು ಅರಿಶಿನ ಕುಂಕುಮ ಹಚ್ಚಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತುಳಸಿ ಕಟ್ಟೆಗೆ ಅಷ್ಟೇ ಅರಿಶಿನ ಕುಂಕುಮ ಹಚ್ಚಿ ಕೈ ಬಿಡ್ತಾರೆ. ನೀವು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ತುಳಸಿ ಪತ್ರೆಗೂ ಕೂಡ ನಾವು ಅರಿಶಿನ ಕುಂಕುಮ ಹಚ್ಚಬೇಕಾಗುತ್ತೆ. ಅದು ಕಾರಣವೂ ಇರ್ಬೋದು, ಯಾಕಂದರೆ ಈಗ ತುಂಬ ಕೆಮಿಕಲ್ಸ್ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ, ಹಾಗಾಗಿ ಬೇಗನೆ ಗಿಡ ಒಣಗುತ್ತೆ ಅಂತೇಳಿ ಕಾರಣವೂ ಕೂಡ ನಾವು ಹಚ್ಚೋದಿಲ್ಲ. ಹಾಗಾಗಿ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಗೋಪುರಂ ಕಂಪ್ನಿದು ಉಪಯೋಗಿಸ್ಕೊಳ್ಳಿ, ತೊಂದರೆ ಏನಿಲ್ಲ, ಚೆನ್ನಾಗಿ ಬರುತ್ತೆ ಅದು. ಅದರ ನಂತರ ಕೆಲವೊಬ್ರು ಏನು ಮಾಡ್ತಾರೆ, ದೀಪ ಹಚ್ಚಿಡ್ಬೇಕಾದ್ರೆ ತುಳಸಿ ಗಿಡಕ್ಕೆ ರೆಗ್ಯುಲರ್ ದೀಪ ಹಚ್ತಾ ಇರ್ತಾರೆ. ನೀವು ಆದಷ್ಟು ಸ್ವಲ್ಪ ದೂರದಲ್ಲಿ ಹಚ್ಚಿ, ಏನಕ್ಕೆ ಅಂತಂದರೆ ಅದು ಶಾಖ ತಗಲಿ ತಗಲಿ ತುಳಸಿ ಗಿಡ ಬೇಗನೆ ಒಣಗೋಗುತ್ತೆ. ತುಂಬ ಜನ ಕೇಳ್ತಿರ್ತಾರೆ ತುಳಸಿ ಗಿಡ ಬೇಗನೆ ಒಣಗೋಗ್ಬಿಡ್ತು ಅಂತೇಳಿ, ಇದು ಒಂದು ಕಾರಣ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ದೂರದಲ್ಲಿ ನೀವು ದೀಪನ ಹಚ್ಚಿಡ್ಬೇಕಾಗುತ್ತೆ. ನೋಡಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ ನಂತರ ನಾನೀಗ ಮುಖವಾಡನ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದು ಇಡಲೇಬೇಕು ಆ ಥರ ಏನಿಲ್ಲ. ನಾನು ಅಲಂಕಾರಿಕವಾಗಿ ಇಡ್ತಾ ಇರೋಂಥದ್ದು, ನೀವು ಅಷ್ಟೇನೇ ಇದನ್ನ ಮಾಡಲೇಬೇಕು ಆ ಥರ ಏನಿಲ್ಲ. ನೆಕ್ಸ್ಟ್ ಈಗ ನಾನು ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ. ಎರಡೆಳೆ ಗೆಜ್ಜೆ ವಸ್ತ್ರ ಹಾಕ್ಬೋದು, ನೀವು ದೊಡ್ಡದಾದರೂ ಹಾಕ್ಬೋದು ಚಿಕ್ಕದಾದರೂ ಹಾಕ್ಬೋದು, ಎರಡೆಳೆ ಗೆಜ್ಜೆ ವಸ್ತ್ರ ಹಾಕಬೇಕಾಗುತ್ತೆ. ನೆಕ್ಸ್ಟು ಮಾಂಗಲ್ಯನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ, ಹಾಗಾಗಿ ನಾನೀಗ ನಿಮಗೆ ತೋರಿಸ್ತಿಲ್ಲ, ಜಸ್ಟ್ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ಮಾಂಗಲ್ಯ ಹಾಕ್ತಾ ಇದ್ದೀನಿ, ಅರಿಶಿನ ಕೊಂಬಿಂದ ಮಾಡಿರೋಂಥ ಮಾಂಗಲ್ಯ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ನೀವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಾಂಗಲ್ಯನು ಕೂಡ ನೀವು ಯೂಸ್ ಮಾಡ್ಬೋದು, ಇದನ್ನು ಮಾಡಬೇಕಾಗುತ್ತೆ. ಅದ್ರ ಮೇಲೆ ಅಲಂಕಾರಿಕವಾಗಿ ನೀವು ಆರ್ಟಿಫಿಷಿಯಲ್ ಮಾಂಗಲ್ಯನ ಯೂಸ್ ಮಾಡ್ಬೋದು. ನೋಡಿ, ಇಷ್ಟು ಅಲಂಕಾರ ನಾವು ತುಳಸಿ ಹಬ್ಬದಲ್ಲಿ ಮಾಡಬೇಕಾಗಿರೋಂಥದ್ದು ಅಲಂಕಾರ ಇದು. ಅದ್ರ ನೆಕ್ಸ್ಟ್ ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ತುಳಸಿ ಹಬ್ಬದಲ್ಲಿ ಏನಪ್ಪ ಅಂತಂದರೆ, ನಾವು ಏನೇ ತಪ್ಪುಗಳನ್ನ ಮಾಡಿದ್ರು ನನ್ನನ್ನು ಕ್ಷಮಿಸು ತಾಯಿ, ನಮಗೆ ಒಳ್ಳೇದು ಮಾಡು, ನಮ್ಮ ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರಲಿ, ನಮ್ಮ ಕುಟುಂಬನ ನೀವು ಕಾಪಾಡು ಅಂತೇಳಿ ನೀವು ತುಳಸಿ ಮಾತೆ ಹತ್ರ ಕೇಳಿಕೊಂಡು ಅದ್ರ ನಂತರ ನೀವು ಪೂಜೆನ ಶುರು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ನಾನು ಹೂವಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಸಾಧ್ಯನ ಅಷ್ಟು ಹೂವಿಂದ ಅಲಂಕಾರ ಮಾಡ್ಬೋದು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ, ನಲ್ಲಿಕಾಯಿ ಚಟ್ಟಿಗೆ ಸಿಕ್ಕಿಲ್ಲ ಅಂತೇಳಿ, ಈಗಿನ್ನೂ ಹಬ್ಬ ಬರದೇ ಇರೋದ್ರಿಂದ ನಲ್ಲಿಕಾಯಿ ಚಟ್ಟು ಸಿಗ್ತಾ ಇಲ್ಲ. ತುಂಬ ಜನ ಕೇಳಿದ್ರು ನಲ್ಲಿಕಾಯಿ ಚಟ್ಟು ಅಂದರೆ ಏನು ಅಂತೇಳಿ. ನೀವು ಬೆಟ್ಟದ ನಲ್ಲಿಕಾಯಿ ತಿಂತಿರಲ್ಲ, ಅದ್ರದ ಕೊಂಬೆಗೇ ನಾವು ನಲ್ಲಿಕಾಯಿ ಚಟ್ಟು ಅಂತೀವಿ. ಅದು ನಾವು ವಿಷ್ಣು ಸ್ವರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ ತುಳಸಿ ಗಿಡಕ್ಕಿಟ್ಟು. ಅದರ ನಂತರ ನೆಕ್ಸ್ಟ್ ನೋಡಿ, ಈಗ ನಾನು ಮೇನ್ ತೋರಿಸ್ತಾ ಇದ್ದೀನಿ, ಒಂದು ಐಶ್ವರ್ಯ ರಂಗೋಲಿ ಹಾಕಿದ್ದೀನಿ. ಅದ್ರ ಮೇಲೆ ನಾನು ಒಂದು ಸಣ್ಣ ಮಣೆ ಇಟ್ಟಿದ್ದೀನಿ, ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಗಣೇಶನ ಇಟ್ಟಿದ್ದೀನಿ. ಗಣೇಶನ ನಾನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅರಿಶಿಣದಲ್ಲಿ ಅಂತೇಳಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಹಾಗಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಇದಕ್ಕೆ ನನಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ನಾನು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನೀನು ಯಾವುದೇ ರೀತಿಯ ನಮ್ಮ ಮನೆಗೆ ತೊಂದರೆ ಆಗಬಾರ್ದು, ನನ್ನ ಕುಟುಂಬವನ್ನು ಕಾಪಾಡು, ವಿಘ್ನ ನಿವಾರಕ ನೀನು ಅಂತ ಕೇಳಿಕೊಂಡು ನಾವು ಅದ್ರ ನಂತರ ನಾನು ಪೂಜೆ ಶುರು ಮಾಡ್ತೀನಿ. ಇದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಗಣೇಶನ ಪೂಜೆ ಮಾಡೋದು ಇದು ಆಪ್ಷನಲ್ಲು. ತುಂಬ ಜನ ಇದನ್ನು ವಿರೋಧ ಮಾಡ್ತಾರೆ, ಯಾಕಂದರೆ ತುಳಸಿಗೆ ನೀವು ಗಣೇಶನ ಇಡೋ ಆಗಿಲ್ಲ ಅಂತೇಳಿ. ಹಾಗಾಗಿ ಇದು ನಮ್ಮ ಮನೇಲಿ ಮೊದಲಿಂದ ನಡ್ಕೊಂಬಂದಿರೋ ಪದ್ಧತಿನ ನಾನು ನಡ್ಸ್ಕೊಂಬರ್ತಿದ್ದೀನಿ. ಇದನ್ನು ನೀವು ಮಾಡಲೇಬೇಕು ಆ ಥರ ಏನಿಲ್ಲ. ಜಸ್ಟ್ ನೀವು ತುಳಸಿ ಪೂಜೆ ಮಾಡ್ಕೋಬೋದು. ಇದು ಎಕ್ಸ್ಟ್ರಾ ನಾನು ರೆಗ್ಯುಲರಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತಾ ಇರೋದು ಅಷ್ಟೇ ನಾನು. ನೆಕ್ಸ್ಟ್ ನೋಡಿ, ಇವಾಗ ನಾನು ಗಣೇಶನ ಪೂಜೆ ಆಯಿತು, ಅದ್ರ ನಂತರ ಪ್ರಸಾದ ಇಡ್ತಾ ಇದ್ದೀನಿ. ಪ್ರಸಾದ ನಾನು ಉಸ್ಲಿ ಮಾಡ್ಕೊಂಡಿದ್ದೀನಿ, ಅಂದರೆ ಕಡಲೆಕಾಳು ಬರುತ್ತಲ್ಲ ಕಡಲೆಕಾಳು ಉಸ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಕಾಯಿನ ಸಂಕಲ್ಪ ಮಾಡ್ಕೊಂಡು ಇಟ್ಟಿದ್ದೀನಿ. ಕಾಯಿ ಇಡಬೇಕಾಗುತ್ತೆ, 5 ರೀತಿಯ ಹಣ್ಣುಗಳನ್ನ ನಾವು ಇಡಬೇಕಾಗುತ್ತೆ. ಆಮೇಲೆ 365 ಬತ್ತಿಗಳನ್ನೂ ಕೂಡ ನಾನು ಅದನ್ನು ಎಣ್ಣೆಲಿ ಮೊದಲು ನೆನೆಸಿಟ್ಟಿದ್ದೆ, ಅದನ್ನು ಇಡ್ತಾ ಇದ್ದೀನಿ. ಅದ್ರ ನಂತರ ಒಂದು ಬ್ಲೌಸ್ ಪೀಸು, ಎಲೆ ಅಡಿಕೆ, ಒಂದು ಹಣ್ಣು, ಯಾವುದಾದ್ರೂ ಒಂದು ಹಣ್ಣು ಮತ್ತು ಬಳೆ, ಇದಿಷ್ಟು ನೀವು ಅಲ್ಲಿ ತುಳಸಿ ಕಟ್ಟೆ ಪಕ್ಕ ಇಟ್ಟು ನೀವು ಪೂಜೆ ಮಾಡಬೇಕು. ಪೂಜೆ ಆದ ನಂತರ ನಿಮ್ಮ ಹಿತೈಷಿಗಳು ಯಾರಿರ್ತಾರೋ ಅವರಿಗೆ ನೀವು ಇದನ್ನು ಕರೆದು ಕೊಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅಟ್ಲೀಸ್ಟ್ ಒಂದು 5 ಜನ ಆದರೂ ಮುತ್ತೈದರ ಕರೀರಿ, ಅದರಲ್ಲಿ ಒಬ್ಬರಿಗಾದರೂ ನೀವು ಒಂದು ಬ್ಲೌಸ್ ಪೀಸ್ ಕೊಡಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಕೊಡಲೇಬೇಕು ಆ ಥರ ಏನಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ನಿಮ್ಮ ಅನುಕೂಲ ಇರುತ್ತೋ ಆ ರೀತಿ ನೀವು ಕೊಡ್ಬೋದು, ತೊಂದರೆ ಇಲ್ಲ.
ಆದರೆ ನೆಕ್ಸ್ಟ್ ನೋಡಿ ಅಕ್ಷತೆ, ಅರಿಶಿನ, ಕುಂಕುಮ, ಆಮೇಲೆ ತೀರ್ಥ ರೆಡಿ ಮಾಡ್ಕೋಬೇಕು, ತೀರ್ಥ ಮರೆಯೋ ಹಾಗಿಲ್ಲ. ಆಮೇಲೆ ಕರ್ಪೂರದ ಆರತಿ ರೆಡಿ ಮಾಡ್ಕೋಬೇಕು, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಪ್ರತಿಯೊಂದನ್ನು ಕೂಡ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನೆಲದ ಮೇಲೆ ಇಡೋದಕ್ಕೆ ಹೋಗಬೇಡಿ, ಆದಷ್ಟು ಒಂದು ಪ್ಲೇಟಲ್ಲೇ ಇಟ್ಕೊಳ್ಳಿ. ಆದರೆ ನಂತರ ಹಾಲು ಹಾಕೋದಕ್ಕೆ ಅಂತೇಳಿ ಒಣಕೊಬ್ಬರಿ ಉಪಯೋಗಿಸ್ಬೇಕಾಗತ್ತೆ. ಬೆಳ್ಳಿ ಲೋಟ ಇದ್ದರೂ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಆದರೆ ಒಣಕೊಬ್ಬರಿಲಿ ಹಾಕೋದ್ರಿಂದ ತುಂಬಾ ಶ್ರೇಷ್ಠ. ಅದರ ನಂತರ ಕುಬೇರ ದೀಪ ತೋರಿಸ್ತಾ ಇದ್ದೀನಿ ನೋಡಿ. ಕುಬೇರ ದೀಪನ ಯಾವ ರೀತಿ ರೆಡಿ ಮಾಡಬೇಕು ಅಂತೇಳಿ ಆಲ್ರೆಡಿ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಕೆಂಪಾರತಿನೂ ಕೂಡ ನಾನು ರೆಡಿ ಮಾಡಿಟ್ಟಿದ್ದೀನಿ. ಕುಬೇರ ದೀಪನ ನೀವು ಸಂಕಲ್ಪ ಮಾಡ್ಕೊಂಡು ಹಚ್ಚಬೇಕಾಗತ್ತೆ ತುಳಸಿ ಗಿಡದ ಮುಂದೆ. ಕಾಮಾಕ್ಷಿ ದೀಪ ಹಚ್ಚೋದಕ್ಕೆ ಹೋಗಬೇಡಿ, ಅದು ಲಕ್ಷ್ಮೀ ಸ್ವರೂಪ, ಅದನ್ನು ನೀವು ಹೊರಗೆ ತರೋದಂಗೆ ಹೊರಗಡೆ ಇಟ್ಟು ನಾವು ಪೂಜೆ ಮಾಡೋದಕ್ಕೆ ಬರೋಲ್ಲ. ಹಾಗಾಗಿ ಕುಬೇರ ದೀಪ ಹಚ್ಬೋದು, ತೊಂದರೆ ಇಲ್ಲ. ಕುಬೇರ ದೀಪ ಹಚ್ಚಿ ತುಂಬಾ ಒಳ್ಳೆಯದು, ಸಂಕಲ್ಪ ಮಾಡ್ಕೊಂಡು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಇದಿಷ್ಟು ನೀವು ತುಳಸಿ ಹಬ್ಬದಲ್ಲಿ ಮಾಡಬೇಕಾಗಿರೋಂಥ ನಿಯಮಗಳು. ಹಾಗೆಯೇ ನಾನು ಅಲಂಕಾರಕ್ಕೋಸ್ಕರನೂ ಒಂದು ಸರ ಹಾಕಿದ್ದೆ, ಮತ್ತೊಂದು ಕಾಸಿನ ಸರ ಹಾಕ್ತಾ ಇದ್ದೀನಿ. ಈ ಕಾಸಿನ ಸರನೂ ಕೂಡ ನಾನು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ನಾನು. ಆಮೇಲೆ ಗೆಜ್ಜೆ ವಸ್ತ್ರ ಕೇಳಿದ್ರು ಒಬ್ಬರು ವ್ಯೂವರ್ಸು, ಅದನ್ನು ಕೂಡ ಗೆಜ್ಜೆ ವಸ್ತ್ರನೂ ಕೂಡ ಯಾವ ರೀತಿ ಮಾಡೋದು ಅಂತೇಳಿ ನಾನು ಗಣೇಶ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾನು ತುಂಬ ವೀಡಿಯೋಗಳನ್ನ ಬಿಟ್ಟಿದ್ದೀನಿ. ಸೀರೆ ಉಡಿಸೋದು ಹೇಗೆ, ಸರ ಮಾಡೋದು ಹೇಗೆ, ಆಮೇಲೆ ಇದು ನಾನು ಜಡೆ ಏನು ಮಾಡೋ ತೋರಿಸ್ತೀನಿ ಅದನ್ನು ಕೂಡ ಬಿಟ್ಟಿದ್ದೀನಿ. ಪ್ರತಿಯೊಂದು ವಿಷಯಗಳು ನಾನು ವರಮಹಾಲಕ್ಷ್ಮಿ ಗಣೇಶ ಹಬ್ಬದಲ್ಲಿ ತುಂಬ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ತಿಳಿಸುತ್ತೆ, ಗೊತ್ತಾಗುತ್ತೆ. ಅದರ ನಂತರ ನೀವು ದೀಪದ ಅಲಂಕಾರ ಬಂದಾಗ ನೀವು ಎಷ್ಟು ದೀಪಗಳನ್ನ ಬೇಕಾದರೂ ಹಚ್ಬೋದು. ದೀಪದ ಎಷ್ಟು ನಾವು ಕಾರ್ತಿಕ ಮಾಸ ದೀಪಾರಾಧನೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಹಾಗೆ ದೀಪದಾನ ಮಾಡೋದ್ರಿಂದನೂ ಅಷ್ಟೇ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ನಿಮ್ಮ ಕೈಲಾದಷ್ಟು ದೀಪದಾನ ಮಾಡಿ. ಹಾಗೆ ನಿಮ್ಮ ಮನೆಗೆ ಯಾರೇ ತುಳಸಿ ಗಿಡ ಅಂತ ಕೇಳ್ಕೊಂಡು ಬಂದರೆ ಆದಷ್ಟು ತುಳಸಿ ಗಿಡ ಮಾತ್ರ ಇಲ್ಲ ಅಂತ ಅನ್ನೋದಕ್ಕೆ ಹೋಗಬೇಡಿ. ತುಳಸಿ ಗಿಡನ ಕೊಡಿ ಅವರಿಗೆ, ಯಾಕಂದರೆ ಅವರು ನಿಮಗೆ ಆ ತುಳಸಿ ಗಿಡ ಇಟ್ಟು ಪೂಜೆ ಮಾಡಿದಾಗ ಅದರ ಪ್ರತಿಫಲ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಅದನ್ನು ಮರೆಯೋದಕ್ಕೆ ಹೋಗಬೇಡಿ. ಅದರ ನಂತರ ನಾನು ಊದುಬತ್ತಿಯಿಂದ ಕುಬೇರ ದೀಪ ಹಚ್ತಾ ಇದ್ದೀನಿ, ಜೊತೆಲಿ ಎರಡು ನನ್ನ ನಲ್ಲಿಕಾಯಿ ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಚ್ತಾ ಇದ್ದೀನಿ. ಆಮೇಲೆ 365 ಬತ್ತಿ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಚ್ಚಿಟ್ಟಿದ್ದೀನಿ ನಾನು. ಆಲ್ರೆಡಿ ನನಗೆ ಎಷ್ಟು ಬೇಕೋ ಅಷ್ಟು, ಅಲ್ಲಿ ಅಲಂಕಾರಕ್ಕೆ ನಮ್ಮ ಮನೆ ಮುಂದಗಡೆ ತುಂಬ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಅಷ್ಟೇ ನಾನು ದೀಪಗಳನ್ನ ರೆಡಿ ಮಾಡಿ ಹಚ್ಚೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಮಟ್ಟಿಗೆ ನೀವು ತುಳಸಿ ಹಬ್ಬನ ಆಚರಣೆ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ದೀಪಗಳು ಹಚ್ಕೊಂಡಿದ್ದಾಯಿತು. ಅದ್ರ ನಂತರ ಹಚ್ಚಿದ ನಂತರ ನಾವು ಏನು ಗಣೇಶನ ರೆಡಿ ಮಾಡ್ಕೊಂಡಿರ್ತೀವೋ, ಪ್ರತಿಷ್ಠಾಪನೆ ಮಾಡಿರ್ತೀವೋ, ಆ ಗಣೇಶನಿಗೂ ಕೂಡ ನಾವು ಉತ್ಪತ್ತಿಯಿಂದ ನಾವು ಬೆಳಗ್ಗೆ ಅದ್ರ ನಂತರ ನಾನು ಏನು ತುಳಸಿ ಕಟ್ಟೆ ರೆಡಿ ಮಾಡಿಟ್ಕೊಂಡಿದ್ದೀನೋ, ಅಂದರೆ ತುಳಸಿ ದೇವಿನ ಆ ದೇವಿಗೂ ಕೂಡ ನಾವು ಉತ್ಪತ್ತಿಯಿಂದ ಬೆಳಗ್ಗೆ ಅದ್ರ ನಂತರ ನಾವು ಅಕ್ಷತೆ ಹಾಕ್ಬಿಟ್ಟು ನಾವು ಏನು ಹಸಿ ಹಾಲನ್ನ ರೆಡಿ ಮಾಡ್ಕೊಂಡಿರ್ತೀವೋ, ಹಸಿ ಹಾಲು ಮತ್ತು ತುಪ್ಪ, ನಾನು ಪೂರ್ವ ಸಿದ್ಧತೆ ತಿಳಿಸ್ಕೊಟ್ಟಿದ್ದೆ, ಶುದ್ಧ ಹಸಿವಿನ ತುಪ್ಪ ಇರಬೇಕು, ಜೊತೆಲಿ ಹಸಿ ಹಾಲನ್ನೇ ತೊಗೋಬೇಕು, ಮತ್ತು ಕಾಯಿಸಿರೋ ಹಾಲನ್ನೆಲ್ಲ ತೆಗೆದುಕೊಳ್ಳೋಕೆ ಹೋಗ್ಬಾರ್ದು, ಹಸಿ ಹಾಲನ್ನೇ ತೆಗೆದುಕೋಬೇಕಾಗುತ್ತೆ. ಅದನ್ನು ಹಾಕಿ ತಗೊಂಡ್ಬಿಟ್ಟು ನೀವು ನಾವೇನು ತುಳಸಿ ಕಟ್ಟೆ ಏನಂದರೆ ತುಳಸಿ ಗಿಡ ಹಾಕ್ಕೊಂಡಿರ್ತೀವೋ ಆ ತುಳಸಿ ಗಿಡಕ್ಕೆ ನೀವು ಹಾಕ್ಬೇಕಾಗುತ್ತೆ. ಇದು ನಾವು ಸೇಮ್ ಮದುವೆಯಲ್ಲಿ ಯಾವ ರೀತಿ ಪದ್ಧತಿ ಆಚರಣೆ ಮಾಡ್ತೀವೋ ಅದೇ ರೀತಿಯೇ ನಾವು ಪದ್ಧತಿನ ಆಚರಣೆ ಮಾಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಹುಷಾರಾಗಿರಬೇಕು, ಸೀರೆ ಉಡಿಸಿರೋದ್ರಿಂದ ನಾವು ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ನಾವು ಹಾಲನ್ನ ಹಾಕಬೇಕಾಗುತ್ತೆ. ನೋಡಿ, ತುಳಸಿ ಮಾತೆಗೆ ಹಾಲು ಹಾಕಬೇಕು, ನೆಲ್ಲಿಕಾಯಿ ಚಟ್ಟು ಕಟ್ಟಿದರೆ ನೀವೆರಡಕ್ಕೂ ಸೇರಿಸಿನೇ ನೀವು ಅದನ್ನು ಹಾಕಬೇಕಾಗುತ್ತೆ. ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೆಲ್ಲಿಕಾಯಿ ಚಟ್ಟು ಯಾವ ಭಾಗದಲ್ಲಿ ಇಡಬೇಕು ಅಂತಂದರೆ ಬಲಭಾಗದಲ್ಲಿ ಬರೋ ಥರ ನೀವು ಇಡಬೇಕಾಗುತ್ತೆ. ನೆಲ್ಲಿಕಾಯಿ ಚಟ್ಟು ಬಲಭಾಗದಲ್ಲಿ ಬರಬೇಕು, ತುಳಸಿ ಗಿಡ ಎಡಭಾಗದಲ್ಲಿರಬೇಕು. ಆ ರೀತಿ ನೀವು ನೆಲ್ಲಿಕಾಯಿ ಚಟ್ಟು ಒಂದು ದಾರ ಕಟ್ಬಿಟ್ಟು ಬಿಗಿಯಾಗೆ, ಆನಂತರ ಮಾಂಗಲ್ಯ ಹಾಕಿ ಈ ರೀತಿ ನಾನು ಏನು ಪೂಜೆ ಆಚರಣೆ ತೋರಿಸಿದ್ದೀನೋ ಅದೇ ರೀತಿಯೇ ಆಚರಣೆ ಮಾಡಿ ಅದರ ನಂತರ ನೀವು ತುಳಸಿ ಕಟ್ಟೆಗೆ ಹಾಲು ಹಾಕಬೇಕಾಗುತ್ತೆ. ನೋಡಿ, ಹಾಲು ಹಾಕಿದ್ದಾಯಿತು. ಅದರ ನಂತರ ನಾನು ಕಾಯಿ ಸಮೇತ ಹೊಡೆದ್ಬಿಟ್ಟು ರೆಡಿ ಮಾಡಿ ಇಟ್ಟುಕೊಂಡಿದ್ದೀನಿ. ಅದರ ನಂತರ ಈಗ ನಾನು ಮಂಗಳಾರತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಕರ್ಪೂರದ ಆರತಿನೇ ಮಾಡ್ತಾ ಇರೋಂಥದ್ದು. ನೀವು ಬೇಕಾದರೆ ತುಳಸಿಗೆ ನೀವು ತುಪ್ಪದ ಆರತಿ ಕೂಡ ಮಾಡ್ಬೋದು. ಈಗ ನಾವು ಏನು ಪ್ರಸಾದ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ನಾವು ತೀರ್ಥನ ಪ್ರೋಕ್ಷಣೆ ಮಾಡಬೇಕು, ಅದರ ನಂತರ ನಾವು ಮಂಗಳಾರತಿ ಮಾಡ್ಕೋಬೇಕಾಗುತ್ತೆ. ನಾನೀಗ ಕರ್ಪೂರದ ಆರತಿನ ಮಾಡ್ತಾ ಇದ್ದೀನಿ. ಇದಿಷ್ಟು ಫ್ರೆಂಡ್ಸ್ ನಾವು ತುಳಸಿ ಹಬ್ಬದಲ್ಲಿ ಆಚರಣೆ ಮಾಡಬೇಕಾಗಿರೋಂಥದ್ದು. ಇದಿಷ್ಟು ಪದ್ಧತಿನ ನಾನು ನಿಮಗೆ ಈಗ ತಿಳಿಸ್ಕೊಟ್ಟಿದ್ದೀನಿ. ಅದರ ನಂತರ ಕೆಂಪು ಆರತಿನ ನಾವು ಯಾವಾಗ ಮಾಡಬೇಕಪ್ಪ ಅಂತಂದರೆ, ನೀವು ತುಳಸಿ ಹಬ್ಬನ ಆಚರಣೆ ಮಾಡಿದ ನಂತರ ನೀವು ಮಂಗಳಾರತಿ ಮಾಡಿದ್ಮೇಲೆ ನೀವು ಒಂದು ಐದು ಜನ, ಕಡಿಮೆ ಅಂದರೆ ಒಂದು ಐದು ಜನ, ಮೂರು ಜನನಾದರೂ ಕುಂಕುಮ ಕರಿಬೋದು, ಅಥವಾ ಹೆಚ್ಚಿನದಾಗಿಯೂ ನಾವು ಕರಿಬೋದು. ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಕುಂಕುಮನ ಕೊಡ್ಬೋದು. ಅದು ಕೊಟ್ಟೆಲ್ಲ ಅವರೆಲ್ಲ ಹೋಗಿ ನಂತರ ನೀವು ಕೆಂಪು ಆರತಿನ ಮಾಡಬೇಕು, ಯಾಕಂತಂದರೆ ತುಳಸಿ ಮಾತೆ ಕೂಡ ದೃಷ್ಟಿ ಆಗುತ್ತೆ ಅಂತೇಳಿ ನಾವು ದೃಷ್ಟಿ ತೆಗೆಯೋದು. ಇದು ನಾನು ನಿಮಗೆ ತುಂಬ ವಿಡಿಯೋಗಳು ತಿಳಿಸ್ಕೊಟ್ಟಿದ್ದೀನಿ. ದೃಷ್ಟಿ ತೆಗೆದ್ಮೇಲೆ ನೀವು ಅದು ಕೆಂಪು ಆರತಿನ ಏನು ಮಾಡಬೇಕು ಅಂತ ಹೇಳಿ, ಈ ತುಳಸಿ ಹಬ್ಬದಲ್ಲಿ ನೀವು ಏನು ಮಾಡಬೇಕಂತಂದರೆ, ನಾನು ಯಾವಾಗಲೂ ತುಳಸಿ ಗಿಡಕ್ಕೆ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ಕೆಂಪು ಆರತಿನ ನಾವು ಈ ಸರಿ ತುಳಸಿಗೆ ತೆಗಿತಾ ಇರೋದ್ರಿಂದ ನೀವು ಅದನ್ನು ತೆಗೆದುಕೊಂಡು ಹೋಗಿ ತೆಂಗಿನ ಮರಕ್ಕಾದರೂ ಹಾಕ್ಬೋದು, ಅಥವಾ ನಿಮ್ಮ ಮನೇಲಿ ಬೇರೆ ಯಾವುದೇ ಗಿಡಗಳಿದ್ರು ಕೂಡ ಆ ಗಿಡಗಳಿಗೆ ಹಾಕಿ ಮತ್ತೆ ರಿಪೀಟ್ ನೀವು ತುಳಸಿ ಗಿಡಕ್ಕೇ ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಕೆಂಪು ಆರತಿ ಆದ ನಂತರ ನೀವು ತುಳಸಿ ಗಿಡ ಏನಿರುತ್ತೋ ತುಳಸಿ ಗಿಡಕ್ಕೆ ನೀವು ಆ ಕೆಂಪು ಆರತಿ ನೀರನ್ನ ಸ್ವಲ್ಪ ಪ್ರೋಕ್ಷಣೆ ಮಾಡಿ.
ಇದಿಷ್ಟು ನೀವು ಕೆಂಪಾರ್ತಿ ಮಾಡ್ಕೋಬೇಕಾಗಿರೋಂಥದ್ದು, ಇದಿಷ್ಟು ಫ್ರೆಂಡ್ಸ್ ನೀವು ತುಳಸಿ ಹಬ್ಬದಲ್ಲಿ ಮಾಡಬೇಕಾಗಿರೋಂಥದ್ದು. ಅದರ ನಂತರ ನಾನು ಇವಾಗ ನಿಮಗೆ ಯಾವ ರೀತಿ ಕದಲಿಸ್ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನೀವು ಯಾವಾಗ ಕದಲಿಸ್ಬೇಕು ಅಂತಂದರೆ, ನೀವು ರಾತ್ರಿ ಊಟಕ್ಕಿಂತ ಮುಂಚೆ ನೀವು ಕೆಂಪಾರ್ತಿ ಎಲ್ಲ ಮಾಡ್ಕೊಂಡಿರ್ತೀರಲ್ಲ, ಎಲ್ಲ ಆದಮೇಲೆ ನೀವು ಕದಲಿಸ್ಬೇಕಾಗತ್ತೆ. ನೀವು ಊಟ ಎಲ್ಲ ಮುಗಿಸ್ಕೊಳ್ಳಿ ಪರವಾಗಿಲ್ಲ, ಬೇಕಾದರೆ ಅದಾದಮೇಲೆ ಬೇಕಾದ್ರೆ ನೀವು ಕದಲಿಸ್ಬೋದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ, ಮತ್ತೊಮ್ಮೆ ನೀವು ಊದ್ಬತ್ತಿನ ಬೆಳಗ್ಬಿಟ್ಟು ಅದ್ರ ನಂತರ ನೀವು ಏನು ಮುಖವಾಡ ಇಟ್ಟಿದ್ರೆ ಮುಖವಾಡನೂ ತೆಗೆದುಕೊಳ್ಳಿ. ಆಮೇಲೆ ಸೀರೆ ಎಲ್ಲ ಉಡ್ಸಿರ್ತೀರಿ, ಅಲಂಕಾರಕ್ಕೆಲ್ಲ ನೀವು ಏನೇನೆಲ್ಲ ಉಪಯೋಗಿಸಿರ್ತೀವೋ ಅದನ್ನೆಲ್ಲ ತೆಗೆದುಕೊಂಡ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ತುಳಸಿ ಹಬ್ಬನ ಹೊರಭಾಗದಲ್ಲಿ ಮಾಡಿರ್ತೀರಿ, ಅಂದರೆ ಮನೆಯ ಮುಂಭಾಗದಲ್ಲಿ ಮಾಡಿರ್ತೀರಿ, ಹಾಗಾಗಿ ನೀವು ಅದನ್ನು ಹೊರಭಾಗದಲ್ಲಿ ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ದೀಪಾವಳಿ ಎಲ್ಲ ನಾವು ಮನೆ ಒಳಗೆ ಮಾಡಿರೋದ್ರಿಂದ ನಾವು ಜಸ್ಟು ನಾವು ಕಳಸನ ಕದಲಿಸಿದ್ರೆ ಸಾಕು, ನಾವು ನೆಕ್ಸ್ಟ್ ಡೇ ತೆಗಿಬೋದು. ಆದರೆ ಇದನ್ನು ಹೊರಭಾಗದಲ್ಲಿ ಮಾಡಿರೋದ್ರಿಂದ ನಾವು ಪ್ರತಿ ವಸ್ತುನೂ ತೆಗಿಬೇಕಾಗುತ್ತೆ. ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ನಾವು ಮೊದಲು ಏನು ಮಾಡಬೇಕಂತಂದ್ರೆ, ಸ್ವಲ್ಪ ಮೊದಲು ನಾವು ತುಳಸಿ ಗಿಡನ ತುಳಸಿ ಪಾಟ್ ಏನಿದೆಯೋ ಅದನ್ನು ಸ್ವಲ್ಪ ಅಲುಗಾಡಿಸ್ಬೇಕು, ಅಂದರೆ ಕದಲಿಸ್ಬೇಕು. ಅದ್ರ ನಂತರ ನೀವು ಮುಖವಾಡ ಎಲ್ಲ ಏನು ಇಟ್ಟಿರ್ತೀರೋ ಅದನ್ನೆಲ್ಲ ತೆಗೆದುಕೊಳ್ಳಿ. ನಿಮ್ಮ ಸರೌಂಡಿಂಗಲ್ಲಿ ನಿಮಗೆ ಕ್ಲೋಸ್ ಇದೆ ಅಂತಂದರೆ, ನೀವು ಅಂದರೆ ಕೆಲವೊಬ್ಬರು ಫುಲ್ಲು ಗ್ರಿಲ್ಸಿಂದ ಕವರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಂಥವ್ರು ಬೇಕಾದರೆ ನೀವು ಪ್ರತಿಯೊಂದು ಸೀರೆನೆಲ್ಲ ಹಾಗೆ ಬಿಡ್ಬೋದು, ನೆಕ್ಸ್ಟ್ ಡೇ ರಿಮೂವ್ ಮಾಡ್ಬೋದು. ಆದರೆ ತುಂಬ ಮನೆಗೆ ಅದು ಅವಕಾಶ ಇರೋದಿಲ್ಲ, ಎಲ್ಲ ಸುಮ್ಮನೆ ಓಪನ್ ಪ್ಲೇಸಲ್ಲಿರುತ್ತೆ. ಹಾಗಾಗಿ ನೀವು ಅದನ್ನೆಲ್ಲ ರಿಮೂವ್ ಮಾಡ್ಕೊಂಬಿಡಿ. ಜಸ್ಟ್ ನೀವು ಗೆಜ್ಜೆ ವಸ್ತ್ರ ಮಾಂಗಲ್ಯ ಏನು ಹಾಕಿರ್ತೀರ ಅದನ್ನು ಮಾತ್ರ ನೀವು ತುಳಸಿ ಗಿಡದ ಮೇಲೆ ಬಿಡಬೇಕಾಗುತ್ತೆ. ನೀವು ಏನು ಸೀರೆ ಉಡಿಸಿರ್ತೀರೋ, ನೀವೇನು ಜ್ಯುವೆಲರಿ ಉಪಯೋಗಿಸಿರ್ತೀರೋ, ಪ್ರತಿಯೊಂದನ್ನು ಕೂಡ ನೀವು ತೆಗೆದುಕೊಂಡ್ಬಿಡಿ. ಹೂವನ್ನು ಕೂಡ ತುಳಸಿ ಕಟ್ಟೆ ಒಳಗೆ ಬಿಡಿ, ಅದ್ರ ನೆಕ್ಸ್ಟ್ ಡೇ ಬೇಕಾದರೆ ನೀವು ತೆಗಿಬೋದು, ತೊಂದರೆ ಇಲ್ಲ. ನೋಡಿ, ನಾನು ಎಲ್ಲ ಪ್ರತಿಯೊಂದು ತೋರಿಸಿದ್ದೀನಿ. ನೆಕ್ಸ್ಟ್ ಗಣೇಶನ ಏನು ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಮಾಡಿರ್ತಾರೋ ಅವ್ರಿಗೆ ಮಾತ್ರ ಸಂಬಂಧಪಡುತ್ತಿದ್ದು, ಇದನ್ನು ನೀವು ನೀರಲ್ಲಿ ಕರಗಿಸ್ಬಿಟ್ಟು ತೆಂಗಿನ ಮರಕ್ಕೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದರ ನಂತರ ಒಂದು ಬ್ಲೌಸ್ ಪೀಸು ಬಳೆ ಎಲ್ಲ ಇಡೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಅದನ್ನು ನೀವು ತುಳಸಿ ಪೂಜೆ ಮುಗಿದ ನಂತರ ನಿಮಗೆ ಯಾರು ಹತ್ರದಲ್ಲಿರ್ತಾರೋ ಅವರಿಗೆ ಕರೆದು ನೀವು ಕುಂಕುಮ ಕೊಡ್ಬೋದು. ಒಂದು ಪಕ್ಷದಲ್ಲಿ ನಿಮಗೆ ಈಗ ಯಾರೂ ಬರೋದಿಲ್ಲ, ಈಗ ಯಾಕಂದರೆ ಕೋವಿಡ್ ಇರೋದ್ರಿಂದ ಯಾರೂ ಒಬ್ಬರು ಮನೆಗೆ ಒಬ್ಬರು ಬರೋಕ್ಕೂ ಇಷ್ಟಪಡೋದಿಲ್ಲ. ಹಾಗಾಗಿ ನೀವು ಅದನ್ನು ನೀವೇ ಉಪಯೋಗಿಸ್ಕೋಬೋದು, ಇಲ್ಲ ಅಂತ ಅಂದರೆ ನೀವು ಬೇಕಾದ್ರೆ ದೇವಸ್ಥಾನಕ್ಕೂ ಕೂಡ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು. ಇದಿಷ್ಟು ಫ್ರೆಂಡ್ಸ್ ತುಳಸಿ ಹಬ್ಬದಲ್ಲಿ ನಾವು ನಡ್ಕೋಬೇಕಾಗಿರೋಂಥ ಆಚರಣೆ. ನಾನು ಇವತ್ತು ತೋರಿಸ್ಕೊಟ್ಟಿರೋಂಥ ಮಾಹಿತಿ ಆಗಿರ್ಬೋದು, ನಿಮಗೆ ಸೀರೆ ಉಡಿಸೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.